ಎಲ್ಲರಿಗೂ ನಮಸ್ಕಾರ. ಇವತ್ತು ಹರಪನಹಳ್ಳಿಯಲ್ಲಿ ನನ್ನ ಒಂದು ವಿಶೇಷ ಪ್ರಯತ್ನದೊಂದಿಗೆ 2009ರಲ್ಲಿ ಸರ್ಕಾರಿ ಪಾಲಿಟೆಕ್ನಿಕ್ ಅನ್ನು ಮಂಜೂರು ಮಾಡಿ ಇವತ್ತು ಕಾರ್ಯಾರಂಭ ಮಾಡಿರೋ ತಮಗೆಲ್ಲ ಗೊತ್ತಿದೆ. ಅನೇಕ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸ ಮಾಡಿಕೊಂಡು ಹೋಗಿದ್ದಾರೆ. ಇವತ್ತು ಅನಂತನಹಳ್ಳಿ ಹತ್ತಿರ ಒಂದು ಒಳ್ಳೆಯ ವಾತಾವರಣದಲ್ಲಿ ಸುಮಾರು ಒಂದು ಭವ್ಯವಾದ ಒಂದು ಒಳ್ಳೆಯ ಕಟ್ಟಡ ನಿರ್ಮಾಣವಾಗಿದ್ದು ಒಂದು ಒಳ್ಳೆಯ ಸುಸಜ್ಜಿತ ಲ್ಯಾಬ್ ಆಗಿರ್ಬೋದು, ನುರಿತ ಅಧ್ಯಾಪಕರು ಇಲ್ಲಿ ಕೆಲಸ ಮಾಡ್ತಿದ್ದಾರೆ. ಇವತ್ತು 2021-22ಕ್ಕೆ ಪ್ರವೇಶಾತಿ ಪ್ರಾರಂಭ ಆಗಿದೆ. ಇದರ ಸದುಪಯೋಗ ಪಡ್ಕೋಬೇಕಂತೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. SSLC ಪಾಸ್ ಆದ ವಿದ್ಯಾರ್ಥಿಗಳಾಗಿರ್ಬೋದು, PUC 2ನೇ ವರ್ಷ ಫೇಲ್ ಆದ ವಿದ್ಯಾರ್ಥಿಗಳು ಕೂಡ ಇವತ್ತು SSLC ಮಾರ್ಕ್ಸ್ ಮೇಲೆ ಈ ಸರ್ಕಾರಿ ಪಾಲಿಟೆಕ್ನಿಕ್ ಅಲ್ಲಿ ಪ್ರವೇಶಾತಿ ಪಡೆಯಬಹುದು. ಮೊದಲು ಬಂದವರಿಗೆ ಮೊದಲನೇ ಪ್ರವೇಶ ಅನ್ನೋ ಒಂದು ರೀತಿಯಲ್ಲಿ ಇವತ್ತು ಪ್ರವೇಶಾತಿ ನಡೀತಾ ಇದೆ. ತಮ್ಮಲ್ಲಿ ನಾನು ವಿನಂತಿ ಮಾಡುವುದು, ITI ಪಾಸ್ ಆದ ವಿದ್ಯಾರ್ಥಿಗಳು ಮತ್ತು PUC 2ನೇ ವರ್ಷ ಪಾಸ್ ಆದ ವಿದ್ಯಾರ್ಥಿಗಳು ಕೂಡ 2ನೇ ವರ್ಷಕ್ಕೆ ನೇರವಾಗಿ ಪಾಲಿಟೆಕ್ನಿಕ್ ಅಲ್ಲಿ ತಾವು ಪ್ರವೇಶಾತಿ ಪಡೆಯಬಹುದು. ಒಂದು ಒಳ್ಳೆಯ ಅಧ್ಯಾಪಕ ಇದ್ದು, ಒಂದು ಒಳ್ಳೆಯ ಲ್ಯಾಬ್ ಇದ್ದು, ಒಂದು ಒಳ್ಳೆಯ ವಾತಾವರಣದಲ್ಲಿ ತಾವೆಲ್ಲ ಇಲ್ಲಿ ಪ್ರವೇಶಾತಿ ಪಡೆದು ವಿದ್ಯಾಭ್ಯಾಸ ಮಾಡಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ಇವತ್ತು ಬಳ್ಳಾರಿ ಜಿಲ್ಲೆ ಆಗಿರ್ಬೋದು, ವಿಜಯನಗರ ಜಿಲ್ಲೆ ಆಗಿರ್ಬೋದು, ಕರ್ನಾಟಕ ರಾಜ್ಯದಲ್ಲಿ ಕೂಡ ಅನೇಕ ಕಾರ್ಖಾನೆಗಳಿದ್ದಾವೆ. ಇವತ್ತು ತಾಂತ್ರಿಕ ವಿದ್ಯಾಭ್ಯಾಸ ಮಾಡಿದವರಿಗೆ ಒಳ್ಳೆಯ ಮೊದಲನೇ ಆದ್ಯತೆ ಸಿಗ್ತಾ ಇದೆ. ಅದರಿಂದ ತಾವು ಈ ಸರ್ಕಾರಿ ಹರಪನಹಳ್ಳಿಯಲ್ಲಿರುವ ಸರ್ಕಾರಿ ಪಾಲಿಟೆಕ್ನಿಕ್ ಅಲ್ಲಿ ತಮ್ಮ ಪ್ರವೇಶಾತಿ ಪಡೆದು ಈ ವಿದ್ಯಾಭ್ಯಾಸವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಮಾಡಿ ಒಂದು ಒಳ್ಳೆಯ ಭವಿಷ್ಯವನ್ನು ತಾವು ರೂಪಿಸ್ಕೋಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ನಮಸ್ಕಾರ.